ಅಂದ್ರೆ ಮನಸ್ಪೂರ್ವಕವಾಗಿ ಹೇಳ್ತೀನಿ, ಬಹಳನೇ ಚೆನ್ನಾಗಿದೆ, ಟೇಸ್ಟ್ ತುಂಬಾನೇ ಚೆನ್ನಾಗಿದೆ. ಎಲ್ಲರೂ ಒಂದ್ಸಲ ಆದ್ರೂ ಈ ಕಡೆ ಕೆ ಆರ್ ಪುರಂ ಕಡೆ ಬಂದಾಗ ದಯವಿಟ್ಟು ಬನ್ನಿ, ಮನಸ್ಪೂರ್ತಿಯಾಗಿ ಆಶೀರ್ವಾದ ಮಾಡ್ಬಿಟ್ಟು ಹೋಗಿರ್ತೇನೆ. ಫ್ರೈಡೇ ಮತ್ತೆ ಸಂಡೇ ಎರಡು ದಿವಸ ಮಾತ್ರ, ಎರಡು ಮಟನ್ ಬಿರಿಯಾನಿ ತಗೊಂಡ್ರೆ ಒಂದು ಕಬಾಬ್ ಫ್ರೀ ಇದೆ, ಒಂದು ಚಿಕನ್ ಬಿರಿಯಾನಿ ತಗೊಂಡ್ರೆ ಒಂದು ಚಿಕನ್ ಬಿರಿಯಾನಿ ಫ್ರೀ. 100 kilos 120 kilos ಬಿರಿಯಾನಿ ಮಾಡ್ತಿದ್ರು, ಚಿಕನ್ ಬಿರಿಯಾನಿ ಆಲ್ಮೋಸ್ಟ್ 60 kilos ಖಾಲಿ ಆಗಿದೆ ಅನ್ಸುತ್ತೆ. ಫುಲ್ ಇತ್ತು ನಾವು ಬಿರಿಯಾನಿ ಮೇಕಿಂಗ್ ಮಾಡುವಾಗ, ಕಿಚನ್ ರಶ್ ಆಗಿದೆ, ಆಚೆ ರೆಸ್ಟೋರೆಂಟ್ ರಶ್ ಆಗಿದೆ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೇನು ಬಂದಿದ್ವಿ ಅಂತ ಹೇಳಿದ್ರೆ ಗಲ್ಲಿ ಬಿರಿಯಾನಿ ಮನೆಗೆ ಬಂದಿದ್ದೀವಿ. ಇದು ನೋಡ್ಕೋದ್ರೆ ಒಂದು 3 AM ಬಿರಿಯಾನಿ ಸ್ಪಾಟ್ ಅಂತಲೇ ಹೇಳಬೇಕು. ಸೊ ಎಲ್ಲಂತ ಕೇಳಿದ್ರೆ ಏ ನಾರಾಯಣಪುರ ಲೇಕ್ ರೋಡ್ ನಿಯರ್ ಬೈ KR Puram ಮೆಟ್ರೋ ಸ್ಟೇಷನ್. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ಇವತ್ತು ಆ್ಯಕ್ಚುಲಿ ನೋಡೋಕ್ಕೋರು ಓಪನಿಂಗು, ಸೊ ಓಪನಿಂಗ್ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ರು, ಸೊ ಹಾಗಾಗಿ ಬಂದಿದ್ದೀವಿ. ಸೊ ಹೋಗ್ಬಿಟ್ಟು ಬಿಸಿ ಬಿಸಿ ಬಿರಿಯಾನಿನ ಟ್ರೈ ಮಾಡೋಣ. ಸಂಡ್ ಈ 3 AM ಬಿರಿಯಾನಿ ಇರೋದು. ಸೊ ಬರೀ ಟ್ಯೂಸ್ಡೇಸ್, ಫ್ರೈಡೇಸ್ ಆ್ಯಂಡ್ ಸಂಡೇಸ್. ಸೊ ಎವ್ರಿ ಟ್ಯೂಸ್ಡೇ ಫ್ರೈಡೇ ಸಂಡೇ ಇರುತ್ತೆ. ಸೊ 3 AM ಸ್ಟಾರ್ಟ್ ಆಗಿ ಆದಷ್ಟು ಬೇಗ ಖಾಲಿ ಆಗಿಬಿಟ್ರೆ ಖಾಲಿ ಆಗಿಬಿಡುತ್ತೆ. ಸೊ ಬೇಗ ಬನ್ನಿ, ಆದಷ್ಟು ಬೇಗ ಬನ್ನಿ. ಲೆಟ್ಸ್ ಗೋ ಅಂಡ್ ಟ್ರೈ ಯಶಸ್. ಸೊ ಬಿಸಿ ಬಿಸಿ ಬಿರಿಯಾನಿ ತಿನ್ನಕ್ಕೆ ರೆಡಿನಾ? ನೋಡಿ ಎಲ್ಲರೂ ರೆಡಿ ಇದ್ದಾರೆ, ಇವತ್ತು ಫುಲ್ ಓಪನಿಂಗ್ ಬಂದಿದ್ದಾರೆ, ಎಲ್ಲರೂ ರೆಡಿ ಇದ್ದಾರೆ ಬಿಸಿ ಬಿಸಿ ಬಿರಿಯಾನಿ ತಿನ್ನಕ್ಕೆ. ಸೊ ಬನ್ನಿ, ಲೆಟ್ಸ್ ಗೋ. ನಮ್ಮಲ್ಲಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಚಾಪ್ಸು, ಚಿಕನ್ ಚಾಪ್ಸು, ತಟ್ಟೆ ಇಡ್ಲಿ, ಕಾಲು ಸೂಪು, ಚಿಕನ್ ಕಬಾಬು, ಇಷ್ಟೊಂದು ಹತ್ರ ಸ್ಪೆಷಲ್. ವೀಕ್ಲಿ 3 days ಇರುತ್ತೆ, ಮಾರ್ನಿಂಗ್ 3 AM ಇಂದ 10 AM ವರೆಗೂ ಇರುತ್ತೆ. ಅರ್ಲಿ ಬಿರಿಯಾನಿ ಅನ್ನೋದು ನಾವು ಇವಾಗ ಸ್ಟಾರ್ಟ್ ಮಾಡಿದ್ದು, ಬಟ್ ಒಂದು 20 years ಇಂದ ಅದು ಮಾಡ್ಕೊಂಡೆ ಬಂದಿದ್ರಿ. ಇವಾಗ ನ್ಯೂ ಕಾನ್ಸೆಪ್ಟ್ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆಯಲ್ಲ, ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಅಂತ, ಅದಕ್ಕೆ ನಾವು ಆ ಥರ ಮಾಡೋಣ ಅಂತ ಇದನ್ನ ಹೊಸದಾಗ ಪ್ರಾರಂಭ ಮಾಡೋಣ. ಸರ್, ಮಸಾಲೆ ಅಂತಂದ್ರೆ ನಾವು ರೆಡಿಮೇಡ್ ಮಸಾಲೆ ಯಾವುದು ಹಾಕಲ್ಲ, ಎಲ್ಲ ನಾವು ಓನ್ ನಾವೇ ಸ್ವಂತದಲ್ಲಿ ಏನು ಐಟಮ್ಗಳು ಇರುತ್ತೆ ಅದನ್ನೆಲ್ಲ ತಂದು ನಾವೇ ಹುರಿದ್ಬಿಟ್ಟು ಪೌಡ್ರು ಮಾಡಿ ನಮ್ಗೇನದೊಂದು ಸಿಸ್ಟಮೆಟಿಕ್ ಇದೆ, ಇದರಲ್ಲೇ ನಾವು ಮಾಡೋದು ಸರ್. ಅದು ಸೀಕ್ರೆಟ್ ಸರ್. ಗ್ಯಾಸಲ್ಲಿ ಮಾಡೋ ಟೇಸ್ಟೇ ಬೇರೆ ಬರುತ್ತೆ, ಸೌದೆ ಒಲೆಯಲ್ಲಿ ಮಾಡೋದೆ ಟೇಸ್ಟ್ ಬೇರೆ ಬರುತ್ತೆ. ಬಟ್ ಆಲ್ಮೋಸ್ಟ್ ಬೆಂಗಳೂರು ಸಿಟೀಲಿ ಔಟ್ಸೈಡ್ ಸಿಗ್ಬೋದು, ಬಟ್ ಸಿಟೀಲಿ ಕಮ್ಮಿ, ತುಂಬ ಕಮ್ಮಿ ಇದೆ ಸೌದೆ ಒಲೆ ಟೇಸ್ಟು. ನಾವು ಟ್ರೈ ಮಾಡಿದ್ದೀವಿ, ಟ್ರೈ ಮಾಡಿ ಸಕ್ಸಸ್ ಆಯಿತು. ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಷ್ಟೇ ಸರ್, ಅವರು ಇವಾಗ ಏನು ಮಾಡಿದ್ದಾರೆ ಅಂದರೆ ಸಾಫ್ಟ್ವೇರ್ ಅವ್ರಿಗೆ ಎಲ್ಲ ಈ ಪಿಜ್ಜಾ ಬರ್ಗರ್ ತಿಂದು ಅವ್ರಿಗೂ ಬೋರ್ ಆಗಿದೆ, ಅವ್ರಿಗೂ ಬಿರಿಯಾನಿ ಬೇಕು, ಕಾಲ್ ಸೂಪ್ ಬೇಕು. ಈಗ ಹೊಸದಾಗ ಎಲ್ಲ ಕಡೆ ಹುಡ್ಕೊಂಡು ಇಲ್ಲೇ ನಂದು ಪಕ್ಕದಲ್ಲೇ ಒಂದೊಂದು ಹೋಟ್ಲ್ ಇದೆ, ಅಲ್ಲಿ ಬಂದು ತುಂಬ ಕೇಳೋರು, ನಮಗೆ ಅಷ್ಟೊಂದು ಸ್ಪೆಷಾಲಿಟಿ ಇಲ್ಲ ಅಲ್ಲಿ ಮಾಡೋಕ್ಕೋಸ್ಕರ. ಇಲ್ಲಿಂದ ಒಂದು 3-4 kilometers ದೊಣ್ಣೆ ಬಿರಿಯಾನಿ, ಕರ್ನಾಟಕ ದೊಣ್ಣೆ ಬಿರಿಯಾನಿ ಅಂತ ನಂದೇ ಹೋಟ್ಲ್ ಇದೆ, ಅಲ್ಲೆಲ್ಲ ತುಂಬ ಬಂದು ಕೇಳೋರು ಸರ್ ಮಾರ್ನಿಂಗ್ ಮಾಡಿ ಮಾಡಿ ಅಂತ. ಅವರು ಇವನ್ನ 2 ಗಂಟೆ ಡ್ಯೂಟಿ ಮುಗಿಸ್ಕೊಂಡೆಲ್ಲ ಹೋಗ್ತಾರಲ್ಲ, ಅವ್ರಿಗೆ ಊಟ ಸಿಗಲ್ಲ ಅಂತ ತುಂಬ ಹೇಳೋರು. ಅವರೆಲ್ಲ ಒಂದು ಸಪೋರ್ಟ್ ಹೇಳಿ ಮಾಡಿ ಅಂತ ಹೇಳಿ ಸಪೋರ್ಟ್ ಕೊಟ್ಟಿದ್ದಕ್ಕೆ ಮಾಡ್ತೀವಿ. ಇನ್ನೊಂದು ಕಾಲೇಜ್ ಹುಡುಗರೆಲ್ಲ ಸರ್, ಇಲ್ಲೇ ಕಾಲೇಜ್ ಇದೆ ಪಕ್ಕದಲ್ಲಿ, ಅವ್ರಿಗೂ ಅಷ್ಟೇ ಎಲ್ಲರೂ ಹುಡುಗರು ಈ ಥರ ಅಂದರೆ ತುಂಬ ಇಷ್ಟಪಟ್ಟು ಬಂದು ತಿಂತಾರೆ. ಇವತ್ತು 120 ಹಾಕಿದ್ದೀನಿ ಸರ್, 120 kg ಹಾಕಿದ್ದೀನಿ ಸರ್. ಇವಾಗ ನ್ಯೂ ಇಯರ್ ಅಫರ್ ಮಾಡ್ತಾ ಇದ್ದೀರಿ, ಫ್ರೈಡೇ ಮತ್ತು ಸಂಡೇ ಎರಡು ದಿವಸ. ಸೊ ಎರಡು ದಿವಸ ಮಾತ್ರ, ಎರಡು ಮಟನ್ ಬಿರಿಯಾನಿ ತೊಗೊಂಡ್ರೆ ಒಂದು ಕಬಾಬ್ ಫ್ರೀ ಇದೆ, ಒಂದು ಚಿಕನ್ ಬಿರಿಯಾನಿ ತೊಗೊಂಡ್ರೆ ಒಂದು ಚಿಕನ್ ಬಿರಿಯಾನಿ ಫ್ರೀ ಕೊಡ್ತೀರಿ. ನ್ಯೂ ಇಯರ್ ಆಫರ್ ಅಂತ ಮಾಡಿದ್ದೀನಿ ಚಿಕನ್ ಮಾತ್ರ ಸರ್, ಶುಕ್ರವಾರ ಪ್ಲಸ್ ಭಾನುವಾರ. ಭಾನುವಾರ ನ್ಯೂ ಇಯರ್ ಆಫರ್ ಮಾಡ್ತಿದ್ದೀವಿ ಸರ್. 29th 31st ಸರ್. ಇದು ಬಂದು ಬಿನಾರಾಯಣಪುರ, ನಿಯರ್ ಬೈ ಬಂದು ಮಾದೇವಪುರ ಮೋರ್ ಇದೆ, ಕೆ ಆರ್ ಪುರಂ ಮೆಟ್ರೋ ಸ್ಟೇಷನ್ ಇದೆ, ಹೊಸದಾಗಿ ಓಪನ್ ಆಗಿದೆ. ಅಲ್ಲಿಂದ ನಿಮ್ಗೆ ಅಮ್ಮಮ್ಮ ಅಂದರೆ ಒಂದು 3-4 minutes ಅಲ್ಲಿ ಬರ್ಬೋದು. ಇಲ್ಲೊಂದು ಲಾರಿ ಮೆಮೊರಿ ಕಾಲೇಜ್ ಅಂತ ಇದೆ, ಪಕ್ಕದಲ್ಲೇ ಇದೆ, ರಿಂಗ್ ರೋಡ್ ಸರ್, ಮಾರ್ತಳ್ಳಿ ಟು ಕೆ ಆರ್ ಪುರಂ ರಿಂಗ್ ರೋಡ್, ಮೈನ್ ರೋಡ್ ಸರ್, ಮೈನ್ ರೋಡ್ ಅಲ್ಲೇ, ಮೈನ್ ರೋಡ್ ಅಲ್ಲೇ ಸರ್ವಿಸ್ ರೋಡ್ ಎಲ್ಲ ಮಾಡಿದ್ರು. ನಮಸ್ಕಾರ, ನನ್ನ ಹೆಸರು ವಿನೋದ್ ಪ್ರಭಾಕರ್. ಇವತ್ತು ನಮ್ಮ ಗಲ್ಲಿ ಬಿರಿಯಾನಿ ಮನೆ ಹೋಟೆಲ್ ಓಪನ್ ಆಯಿತು. ಇವತ್ತು ಟೇಸ್ಟು ಮಾಡಿದೆ, ಫುಡ್ಡು ಟೇಸ್ಟ್ ಮಾಡಿದೆ, ಭಾಳನೇ ಚೆನ್ನಾಗಿದೆ. ದಯವಿಟ್ಟು ಬನ್ನಿ, ಎಲ್ಲರೂ ತಿಂದು ತೇಗಿ ಅಂತಲೇ ಹೇಳ್ತೀನಿ, ಯಾಕಂದರೆ ನಮ್ಮ ಮಾವಳಿ ಬಿರಿಯಾನಿ ಅಂತ ಅದೂ ಟ್ಯಾಗ್ ಲೈನು ಆಲ್ಮೋಸ್ಟ್ ಸೇಮ್ ಅದೇ ಥರ. ನಮಗೆ ಸೌದೆ ಒಲೆಯಲ್ಲಿ ಮಾಡುವಂಥ ಅಡುಗೆ ಬಿರಿಯಾನಿ ಆಗಲಿ, ಮಟನ್ ಬಿರಿಯಾನಿ ಆಗಲಿ, ಚಿಕನ್ ಬಿರಿಯಾನಿ ಆಗಲಿ, ಅಥವಾ ಇಡ್ಲಿ, ಕಾಲು ಸೂಪು, ಇದು ಚಾಪ್ಸು, ಎಲ್ಲಾನು ಟೇಸ್ಟ್ ಮಾಡಿದೆ, ಎಲ್ಲ ಇಷ್ಟು ಟೇಸ್ಟ್ ಮಾಡಿದೆ. ಇನ್ನೇ ಅಂದರೆ ಮನಸ್ಪೂರ್ವಕವಾಗಿ ಹೇಳ್ತೀನಿ, ಭಾಳನೇ ಚೆನ್ನಾಗಿದೆ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಒಂದ್ಸಲ ಆದರೂ ಈ ಕಡೆ ಕೆ ಆರ್ ಪುರಂ ಕಡೆ ಬಂದಾಗ ದಯವಿಟ್ಟು ಬನ್ನಿ,
ಹೆಸರು ಮರಿಬೇಡಿ, ಗಲ್ಲಿ ಬಿರಿಯಾನಿ ಮನೆ ಅಂತ. ದಯವಿಟ್ಟು ಬನ್ನಿ, ತಿನ್ನಿ, ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡ್ಬಿಟ್ಟು ಹೋಗಿ. ಎಲ್ರಿಗೂ ನೀವು ಸ್ಪ್ರೆಡ್ ಮಾಡಿ ಗೊತ್ತಾಗಲಿ ಈ ಥರ ಒಂದು ಹೊಸದ ಒಂದು ಶಾಖೆ ಓಪನ್ ಆಗಿದೆ ಅಂತ. ಆದಷ್ಟು ಬೇಗ ಕರ್ನಾಟಕ ರಾಜ್ಯಾದ್ಯಂತ ಆ್ಯಂಡ್ ಇಷ್ಟು ಪ್ರಸಿದ್ಧಿಯಾಗಲಿ, ನೂರಾರು ಶಾಖೆಗಳು ಇದೇ ಥರ ಓಪನ್ ಆಗಲಿ ಅಂತ. ಬಿರಿಯಾನಿನೇ ಇಷ್ಟ, ಚಿಕನ್ ಮಟನ್ ಅಂತಲ್ಲ, ಬಿರಿಯಾನಿನೇ ಇಷ್ಟ. ಸೊ ಈಗ ನಾನ್ ತಿನ್ನಿದ್ ಮಟನ್ ಬಿರಿಯಾನಿ ಆ ಗಮ ಇನ್ನೂ ಹಾಗೆ ಇದೆ, ಇನ್ನು ಹ್ಯಾಂಗ್ ಓವರ್ ಎಲ್ಲ ಇದ್ದೀನಿ. ತುಂಬಾ ಇಷ್ಟ ಆಯ್ತು, ಪಕ್ಕ ನಾಟಿ ಸ್ಟೈಲು. ಸೌದೆ ಒಲೆಯಲ್ಲಿ ಮಾಡೋದು ಅಂದ್ರೆ ಕೇಳ್ಬೇಕಾದ್ರು ರುಚಿನೇ ಬೇರೆ ಇರುತ್ತೆ. ಅಂಡ್ ಅದ್ರ ಜೊತೆಗೆ ಮಟನ್ ಚಾಪ್ಸ್ ಆಗಿರ್ಬೋದು, ಅದನ್ನು ಅಷ್ಟೇ. ಆ ಮಟನ್ ಒಂದು ಅದ್ವಾಗಿ ಹಿಂಗ್ ಬೆಂದಿರತ್ತಲ್ಲ, ಬಾಯಿಗೆ ಇಟ್ಟಿದ ತಕ್ಷಣ ಬರ್ತದಲ್ಲ. ಸೊ ತುಂಬಾ ಚೆನ್ನಾಗಿತ್ತು, ನಂಗೆ ತುಂಬಾ ಇಷ್ಟ ಆಯ್ತು. ಖಂಡಿತವಾಗ್ಲು ನೀವ್ ಯಾರಾದ್ರೂ ಕೆ ಆರ್ ಪುರಂ ಕಡೆ ಇಲ್ಲಿರೋರು ಈ ಕಡೆ ಬಂದ್ರೆ ಖಂಡಿತವಾಗ್ಲು ವಿಸಿಟ್ ಮಾಡಿ ಹೋಗಿ. ಗಲ್ಲಿ ಬಿರಿಯಾನಿನ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ಖಂಡಿತವಾಗ್ಲು ನಿಮ್ಗೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಒಂದ್ ಪಕ್ಕ ನಾಟಿ ಸ್ಟೈಲ್ ಊಟ. ಸೊ ಗೈಸ್ ಬನ್ನಿ, ಇವಾಗ ಎಲ್ರು ಬಿರಿಯಾನಿ ತಿಂತಾರೆ, ನಾವು ಕೂಡ ಹೋಗ್ಬಿಟ್ಟು ಕಿಚನ್ ಇಂದ ಡೈರೆಕ್ಟ್ ಹಾಸ್ಕೊಂಡು ತಿನ್ನೋಣ. ರೈಸ್ ಬಿಸಿ ಬಿಸಿ ಬಿರಿಯಾನಿ ಆಗಿ ಹೋಗಿ ಆಚೆ ಹೋಗ್ತದೆ, ಸೌದೆ ಒಳಗೆ ಮಾಡಿರುವ ಚಿಕನ್ ಬಿರಿಯಾನಿ. ಸೊ ಥ್ಯಾಂಕ್ ಯು ಸರ್. ಬಿಸಿ ಬಿಸಿ ಬಿರಿಯಾನಿ ಗೈಸ್, ಆಕ್ಸಿಡೆಂಟ್ ಕೂಡ ಸಖತ್ ಬಿಸಿಯಾಗಿದೆ. ಸೊ ಪೀಸಸ್ ಕೂಡ ಸಖತ್ ಸಾಫ್ಟಾಗಿ ಬ್ರೇಕ್ ಆಗ ಗೊತ್ತಾಗುತ್ತೆ. ಸೊ ಪೀಸು ರೈಸು ಮಿಡಲಿಟ್ಟು ಒಂದು ಕೇಸ್ ಕೊಡೋಣ. ಲವ್ಲಿ ಗೈಸ್, ಆಕ್ಚುಲಿ ಕೊನೆ ಕ್ರೌಡ್ ಅಂತೂ ಫುಲ್ ಆಗಿದ್ದಾರೆ. ಸೊ ನಾವು ಬಂದ್ಬಿಟ್ಟು ಹಾಗೆ ಕಿಚನಾಗೆ ಡೈರೆಕ್ಟ್ ಟ್ರೈ ಮಾಡ್ತಿದ್ದೀವಿ, ಹಾಗೆ ಸೌದೆ ಒಳಗೆ ತೊಗೊಂಡು ಬಿಸ್ ಪೀಸಾಗಿ ಹಾಗೆ ಅಂದೆ ಲೈವಿಗೆ ಟ್ರೈ ಮಾಡ್ತಿದ್ದೀವಿ. ಸೊ ಪೀಸಸ್ ಕೂಡ ಸಖತ್ ಸಾಫ್ಟಾಗಿ ಬಂದಿದೆ ಅಂತಲೇ ಹೇಳಬೇಕು. ಸೊ ಯೂಶ್ಲಿ ರೈತ ಕೂಡ ಕೊಟ್ಟಿದ್ದಾರೆ, ರೈತ ಜೊತೆ ನೆಡಲಿಟ್ಟು ಒಂದು ಬೈಟ್ ಹೋಗೋಣ. ಚಿಕನ್ ಬಿರಿಯಾನಿ ಆಕ್ಚುಲಿ ಕೈಯಲ್ಲಿ ಹಿಡಿಯೋಕ್ಕಾಗ್ತಿಲ್ಲ ಗೈಸ್. ಸೊ ನೋಡೋಕ್ಕೆ ಅವಾಗ ಅವಾಗ ಡಿಸ್ಟರ್ಬೆನ್ಸ್ ಇರ್ಬೋದು, ಜಾಸ್ತಿ ಜನ ಇರ್ತಾರೆ. ಸೊ ಆಲ್ಮೋಸ್ಟ್ ಇದು ಓಪನಿಂಗ್ ಡೇ ಅಲ್ವಾ, ಸೊ ಹಾಗಾಗಿ ಸೊ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ಬಟ್ ಸ್ಟಿಲ್ ಬಿರಿಯಾನಿ ಅಂತೂ ನೆಕ್ಸ್ಟ್ ಲೆವೆಲ್, ಚಿಕನ್ ಬಿರಿಯಾನಿ ನೆಕ್ಸ್ಟ್ ಲೆವೆಲು. ಸೊ ಇಸ್ ಬಿಸಿ ಬಿಸಿ ಮಟನ್ ಬಿರಿಯಾನಿ. ಸೊ ಮಟನ್ ಬಿರಿಯಾನಿಗೆ ಮಟನ್ ಚಾಪ್ಸ್ ಕೂಡ ಹಾಗೆ ತೊಗೊಂಡಿದ್ದೀವಿ. ಸೊ ಮಟನ್ ಚಾಪ್ಸ್ ಮೇಲೆ ಹಾಗೆ ಸಾರೆಲ್ಲ ಹಾಕೊಂಡು ಟ್ರೈ ಮಾಡೋಣ ಅಂತ. ಬಿಸ್ಬಿಸಿಯಾಗಿದೆ, ಸಖತ್ ಬಿಸ್ಬಿಸಿಯಾಗಿದೆ, ಸಖತ್ ಕ್ರೌಡ್ ಆಗಿದೆ. ಸೊ ಹಾಗೆ ಕಿಚನಲ್ಲೇ ನಿಂತ್ಕೊಂಡು ನಾವು ರಿವ್ಯೂ ಮಾಡ್ತಾ ಇದ್ದೀವಿ. ಬಿಸಿ ಬಿಸಿ ಬಿರಿಯಾನಿನ ತೊಗೊಂಡು ಟೇಸ್ಟ್ ಮಾಡೋಣ. ಚಿಕನ್ ಬಿರಿಯಾನಿ ಒಂದು ಲೆವೆನ್ ಅಂತಂದರೆ ಇದು ನೆಕ್ಸ್ಟ್ ಲೆವೆನ್ ಅಂತಲೇ ಹೇಳ್ಬೋದು. ಮಟನ್ ಬಿರಿಯಾನಿ, ಸೊ ಮಟನ್ ಪೀಸಸ್ನೆಲ್ಲ ಪರ್ಫೆಕ್ಟಾಗಿ ಹಾಕಿ ಆ ಮಟನ್ದು ಫ್ಯಾಟ್ ಎಲ್ಲ ಕರೆಕ್ಟ್ ಗ್ರೈಂಡರ್ ಆಗಿ ಮಾಡಿರುವಂಥದ್ದು ಬಿರಿಯಾನಿ ಸೂಪರ್ ಆಗಿದೆ. ಸೊ ಪೀಸಸ್ನ ನಾವು ಅವಾಗ ಬ್ರೇಕ್ ಮಾಡಿದ್ದೆ, ಸಖತ್ ಸಾಫ್ಟಾಗಿ ಬ್ರೇಕ್ ಆಗ್ತಿತ್ತು, ಸಖತ್ ಸಾಫ್ಟ್ ಪೀಸಸ್ ಅಂತಲೇ ಹೇಳಬೇಕು. ಅದನ್ನೇ ಹಂಗೆ ಟ್ರೈ ಮಾಡೋಣ. ವಾವ್, ಲವ್ಲಿ ಕಾಂಬಿನೇಷನ್ ಗೈಸ್. ಸೊ ಮಟನ್ ಬಿರಿಯಾನಿ ಲವರ್ಸ್ ಅಂತೂ ಏನು ಮಾಡ್ಸಂಗಿದೆ, ಸಕ್ಕತ್ತಾಗಿದೆ ಅಂತಲೇ ಹೇಳಬೇಕು ಮಟನ್ ಬಿರಿಯಾನಿ ಕೂಡ. ಸೊ ಹಾಗೆ ಚಾಪ್ಸ್ ಇದೆಯಲ್ಲ, ಚಾಪ್ಸ್ನ ಟ್ರೈ ಮಾಡೋಣ. ಸೊ ದೊಡ್ಡ ಪೀಸಸ್ ಆಗಿ ಚಾಪ್ಸ್ ಕೊಟ್ಟಿದ್ದಾರೆ, ಸೊ ಚಾಪ್ಸ್ನ ಹಂಗೆ ಬ್ರೇಕ್ ಮಾಡೋಣ. ಒಳ್ಳೆ ಮಟನ್ ಕ್ವಾಲಿಟಿ ಗೈಸ್, ಸೂಪರ್. ಸೊ ಹಾಗೆ ಚಾಪ್ಸ್ ಹೇಗೆ ಬಿರಿಯಾನಿ ಜೊತೆ ಟ್ರೈ ಮಾಡ್ಬಿಡ್ತೀನಿ. ಸೂಪರ್, ಆಕ್ಚುಲಿ ನೋಡೋರೆ ಚಿಕನ್ ಬಿರಿಯಾನಿ ಖಾಲಿ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಅರ್ಧ 100 kilos 120 kilos ಬಿರಿಯಾನಿ ಮಾಡ್ತಿದ್ರು ಚಿಕನ್ ಬಿರಿಯಾನಿ. ಆಲ್ಮೋಸ್ಟ್ 60 kilos ಖಾಲಿ ಆಗಿಬಿಟ್ಟಿದೆ ಅನ್ಸುತ್ತೆ. ಫುಲ್ ಇತ್ತು ನಾವು ಬಿರಿಯಾನಿ ಮೇಕಿಂಗ್ ಮಾಡುವಾಗ. ಕಿಚನ್ ರಶ್ ಆಗಿದೆ, ಆಚೆ ರೆಸ್ಟೋರೆಂಟ್ ರಶ್ ಆಗಿದೆ. ಈ ಥರ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ ಈ ಬಿರಿಯಾನಿಗೆ, ತುಂಬ ಸೂಪರ್ ಆಗಿರೋಂಥದ್ದು ಬಿರಿಯಾನಿ. ಸೊ ನೀವು ಕ್ರೌಡ್ ನೋಡ್ಬೋದು ಸಿಕ್ಕಾಪಟ್ಟೆ. ಲೈಕ್ ಮಟನ್ ಬಿರಿಯಾನಿಗೆ ಚಿಕನ್ ಬಿರಿಯಾನಿಗೆ ಹೆವಿ ಡಿಮ್ಯಾಂಡ್, ಹೈ ಪಬ್ಲಿಕ್ ಡಿಮ್ಯಾಂಡ್ ಅಂತಲೇ ಹೇಳ್ತೀನಿ. ಸೊ ಬರೀ 3 AM ಮಾತ್ರ ಸಿಗೋದು. ಸೊ ಬೆಳಗ್ಗೆ 3 AM ಟ್ಯೂಸ್ಡೇ ಫ್ರೈಡೇ ಸಂಡೇ ಮಂಗಳವಾರ ಶುಕ್ರವಾರ ಭಾನುವಾರ 3 ಗಂಟೆಗೆ ಬೆಳಗ್ಗೆ ಬಿಸಿ ಬಿಸಿ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ತಿನ್ನಬೇಕು ಅಂದರೆ ಖಂಡಿತ ಇಲ್ಲಿ ಬಂದು ಟ್ರೈ ಮಾಡ್ಬೋದು. ಸೊ ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಮತ್ತು ವಿಡಿಯೋ ಹಾಕಿದ್ರೆ ಲೈಕ್ ಮಾಡ್ಬೋದು, ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮತ್ತು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಅರ್ಲಿ ಮಾರ್ನಿಂಗಲ್ಲಿ ಈ ಕಡೆ KR Puram ಕಡೆ ಹುಡ್ತಿರ್ತಾರಲ್ಲ, ಅವ್ರ ಹತ್ರ ಎಲ್ಲ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲೆಕನ್ನು ಪ್ರೆಸ್ ಮಾಡ್ಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಹಾಕಿ ಆದ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ತರ್ಬರುತ್ತೆ. ಅಂಡ್ ಡೂ ಓಟಿ ನಾವು ಬಾಯ್.